ಕರಾವಳಿಯಾದ್ಯಂತ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಪರಿಕರಗಳಿಗೆ ಹೆಸರುವಾಸಿಯಾಗಿರುವಂತಹ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ನ ಅಂಗಸಂಸ್ಥೆಯಾಗಿ ಮೆಡಿಕೇರ್ ಕ್ಲಿನಿಕಲ್ ಮತ್ತು ಡಯಾಗ್ನೋಸ್ಟಿಕ್ ಲ್ಯಾಬ್ ಮತ್ತು ಮೆಡಿಕೇರ್ ಮೆಡಿಕಲ್ಸ್ ಭಾನುವಾರದಂದು ಕೋರ್ಟ್ ರೋಡ್ ಸಮೀಪ ಇರುವಂತಹ ಮೆಡಿಕಲ್ ಸೆಂಟರ್ನಲ್ಲಿ ಶುಭಾರಂಭಗೊಂಡಿತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾದಂತಹ ಯಶಪಾಲ್ ಸುವರ್ಣರವರು ಮೆಡಿಕೇರ್ ಮೆಡಿಕಲ್ಸನ್ನು ಉದ್ಘಾಟಿಸಿದರೆ ಉದ್ಯಮಿ ಉದಯಕುಮಾರ್ ಶೆಟ್ಟಿಯವರು ಮೆಡಿಕೇರ್ ಕ್ಲಿನಿಕಲ್ ಮತ್ತು ಡಯಾಗ್ನೋಸ್ಟಿಕ್ ಲ್ಯಾಬನ್ನು ಉದ್ಘಾಟನೆ ಮಾಡಿದರು. ಸಭಾ ಕಾರ್ಯಕ್ರಮವನ್ನು ಮೂಳೆ ತಜ್ಞರಾದಂತಹ ಡಾಕ್ಟರ್ ರವೀಂದ್ರನಾಥ್ರವರು ದೀಪ ಬೆಳಗಿಸಿ ಉದ್ಘಾಟಿಸಿ ಬಳಿಕ ಮಾತನಾಡಿದರು. ಈಗಾಗಲೇ ಗಿರಿಜಾ ಮನೆ ಮಾತಾಗಿದೆ, ರಾಜ್ಯದೆಲ್ಲೆಡೆ ಇನ್ನಷ್ಟು ಶಾಖೆಗಳನ್ನು ತೆರೆದು ಅಭಿವೃದ್ಧಿ ಕಾಣುವಂತಾಗಲೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕರಾವಳಿಯ ಖ್ಯಾತ ಮನೋವೈದ್ಯರಂತಹ ಡಾಕ್ಟರ್ ಪಿ ವಿ ಭಂಡಾರಿಯವರು ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಲಾಂಛನವನ್ನು ಅನಾವರಣಗೊಳಿಸಿ ಮಾತನಾಡಿದರು. ರವಿಯವರ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಕೆಲವು ಮಂದಿ ತಾವು ಯಶಸ್ವಿ ಹೊಂದಿದ ಮೇಲೆ ಹಿಂದಿನ ಕೆಲಸವನ್ನು ನಿಲ್ಲಿಸಿ ಬಿಡುತ್ತಾರೆ, ಆದರೆ ರವಿಯವರು ಇಂದಿಗೂ ಕೂಡ ಅದೇ ರೀತಿಯ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಮಾನವೀಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ವ್ಯವಹಾರದ ಸ್ವಲ್ಪ ಪಾಲನ್ನು ಸಮಾಜ ಸೇವೆಗಾಗಿ ಮೀಸಲಿಡ್ತಾ ಇದ್ದಾರೆ. ಈ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಡಾಕ್ಟರ್ ಪಿ ವಿ ಭಂಡಾರಿಯವರು ಶುಭ ಹಾರೈಸಿದರು. ಶಿಕ್ಷಣ ಆರೋಗ್ಯದಲ್ಲಿ ಮುಂಚೂಣಿಯಲ್ಲಿರುವಂತಹ ಉಡುಪಿ ಜಿಲ್ಲೆಗೆ ಗಿರಿಜಾ ಸಂಸ್ಥೆಯಿಂದ ಇನ್ನಷ್ಟು ಸೇವೆ ಸಿಗಲಿ ಎಂದು ಯಶಪಾಲ್ ಸುವರ್ಣ ಅವರು ಹಾರೈಸಿದರು. ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಮಾತನಾಡಿ, ಬದುಕು ಪರಿಷ್ಕಾರವಾಗುತ್ತಾ ಹೋಗಬೇಕು, ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗುತ್ತದೆಂಬ ಹಿರಿಯರ ಮಾತಿದೆ. ಹೀಗೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಆಶಿಸಿದರು. ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ನ ಮಾಲಕರಾದಂತಹ ರವೀಂದ್ರ ಕೆ ಶೆಟ್ಟಿ, ಹರೀಶ್ ಕುಮಾರ್, ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಅಶೋಕ್ ಕುಮಾರ್, ಹೇಮಾ ಅಶೋಕ್ ರಾಜ್ ಕುಕ್ಕಿಕಟ್ಟೆ, ನ್ಯಾಯವಾದಿ ಶ್ರೀನಿವಾಸ್ ಹೆಗ್ಡೆ, ಮೊಗವೀರ ಮಹಾಜನ ಸಂಘದ ಉಚ್ಚಿಲದ ಅಧ್ಯಕ್ಷರಾದಂತಹ ಜಯಸಿ ಕೋಟ್ಯಾನ್, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಉದ್ಯಮಿ ಉದಯಕುಮಾರ್ ಶೆಟ್ಟಿ, ಸಾಯಿರಾಧಾ ಡೆವಲಪರ್ಸ್ನ ನಿರ್ದೇಶಕರಾದಂತಹ ಮನೋಹರ್ ಶೆಟ್ಟಿ, ದಿವಾಕರ್ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಲೋಗೋ ಅನ್ನೋ ಲಾಂಚ್ ಅನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಕೆಲ್ಸಪ್ಪ ಅಭಿನಂದನೆ. ಅಫಿಷಿಯಲಿ ಲಾಂಚ್ ಲೋಗೋ ವೇದಿಕೆಯಲ್ಲಿ ಕೂಡ ನೋಡಬಹುದು, ಬಟ್ ಇದರ ಅಧಿಕೃತವಾದ ಉದ್ಘಾಟನೆಯನ್ನು ರವಿ ಶೆಟ್ಟಿಯವರು ನಮ್ಮ ಮಾನ್ಯ ಶ್ರೀನಿವಾಸ ಹೆಗ್ಡೆಯವರ ಒಂದು ಹಾಗೆ ಪದಾಧಿಕಾರಿಯಾಗಿ ಬಾಳ ಬಂದಿರುವಂತಹ ಎಲ್ಲ ಗಣ್ಯರಿಗೆ ನಾ ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀರಿ, ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಉಡುಪಿ ಮತ್ತು ಕೊಡಗು ಜಿಲ್ಲೆಯ ಪ್ರಭಾರಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪರಿಚಯ. ರವಿಯವರ ಒಂದು ಬೆಳವಣಿಗೆ ಏನಿದೆ ಅದು ಕೇವಲ ಹಾರ್ಡ್ ವರ್ಕ್ ಇಂದ ಮತ್ತು ಸಿನ್ಸಿಯಾರಿಟಿಯಿಂದ, ಇದನ್ನು ನಾನು ಕಣ್ಣಾರೆ ನೋಡಿರುವಂಥದ್ದು. ಮತ್ತು ಎಲ್ಲಿಯೂ ಕೂಡ ಅವರು ಮಾಡಿದ ಕೆಲಸಗಳನ್ನು ಹೇಳ್ಕೊಳ್ಳಲ್ಲ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಕಳೆದ ಈ ನಾವು 2003 ಏನು ಬ್ರಹ್ಮಾವರ ಮತ್ತು ಶಂಕರ್ಪುರದಲ್ಲಿ ಒಂದು ರೋಟ್ರಿ ಸಂಸ್ಥೆಯ ವತಿಯಿಂದ ಪ್ರತಿ ತಿಂಗಳು ಉಚಿತ ರವೀಂದ್ರ ಶೆಟ್ಟಿಯವರು ಈಗಾಗಲೇ ಡಾಕ್ಟರ್ ಪಿ ವಿ ಭಂಡಾರಿ ಹೇಳಿದ ಹಾಗೆ ಬಹಳಷ್ಟು ಸಮಾಜಮುಖಿಯಾಗಿ ಅವರು ತೊಡಗಿಕೊಂಡರು. ಏಕೆಂದರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಕೋವಿಡ್ನ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಾಮಗ್ರಿಗಳನ್ನಿರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು, ಈ ನಮ್ಮ ಡಿ ಸಿ ಆಫ್ ಕಚೇರಿಯಲ್ಲಿ ಡಿ ಸಿ ಅವರ ಮೂಲಕ ನೀಡುವ ಮೂಲಕ ಅವರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ. ಹೊಸ ಮೂಡಬೂರು ಯುವಕ ಮಂಡಲದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಅವರು ಸಕ್ರಿಯವಾಗಿ ತನ್ನನ್ನು ತೊಡಗಿಸ್ಕೊಂಡು ಏನೋ ಮಾತಾಡಬೇಕು ಅಂತಿದ್ದೆ, ಅದನ್ನು ಆಗಲೇ ಭಂಡಾರಿ ಅವರು ಹೇಳಿ ಆಯಿತು, ಯಶಪಾಲ್ ಸುವರ್ಣ ಹೇಳಿದ್ರು, ಉದಯ ಕುಮಾರ್ ಶೆಟ್ಟಿ ಹೇಳಿದ್ರು, ನನಗೆ ಮಾತಾಡಲಿಕ್ಕೆ ಏನು ಉಳಿಸಿಯೇ ಇಲ್ಲ. ಆದರೂ ಒಂದು ಮಾತು ಖಂಡಿತ ಉದಯ ಕುಮಾರ್ ಶೆಟ್ಟಿ ಅವರು ಹೇಳಿದ್ದನ್ನು ನಾನು ಅನುಮೋದಿಸ್ತೇನೆ. ಈ ಕಟ್ಟಡ ಹೇಗಿತ್ತು, ಈಗ ಹೇಗಾಯಿತು ಅಂತ ಹೇಳಿ, ಈ ಕಟ್ಟಡಕ್ಕೆ ನಾನು ಮೊದಲು ಬಂದಾಗ ಶ್ರೀ ಹೇಮಕ್ಕ ಅವರು ನೀವು ಬನ್ನಿ ಸರ್, ನಾನಲ್ಲಿ ಸಂಸ್ಕೃತ ಕಾಲೇಜ್ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ನೀವು ಬನ್ನಿ ಅಂತ ಹೇಳಿದ್ರು. ನಾನು ಟೆಂಪ್ರರಿಯಾಗಿ ನೋಡ್ತೇನೆ, ಯಾಕೆಂದರೆ